ರೋಸ್ ಗುಲ್ಕನ್ ಅಂದ ತಕ್ಷಣ ಎಲ್ಲರಿಗೂ ಏನೋ ಒಂದು ಖುಷಿ. ಎಲ್ಲರೂ ಬೆಣ್ಣೆ ಗುಲ್ಕನ್ ಅಂತ ತಿಂದಿರಬಹುದು ಎಲ್ಲರೂ ಸಹ. ಹಾಗೆ ಇದು ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿದೆಯೋ ಆರೋಗ್ಯಕ್ಕೆ ಕೂಡ ಅಷ್ಟೇ ಕೂಡ ತುಂಬ ಒಳ್ಳೆಯದು. ಈ ರೋಸ್ ಗುಲ್ಕನ್ ಸೇವಿಸೋದ್ರಿಂದ ಏನಾಗುತ್ತೆ, ದೇಹದಲ್ಲಿರುವಂತಹ ಉಷ್ಣತೆಯನ್ನು ಕಡಿಮೆ ಮಾಡಿಕೊಡುತ್ತೆ. ನಾಲಿಗೆ ಹುಣ್ಣು ಇರಬಹುದು ಮತ್ತು ಪಾದಗಳು ಉರಿ ಇರಬಹುದು, ಆ ರೀತಿ ಅಂದರೆ ಡಯಾಬಿಟೀಸ್ ಅವರಲ್ಲದೆ ಹಾಗೆ ದೇಹದಲ್ಲಿನ ಒಂದು ಉಷ್ಣಾಂಶತೆಯನ್ನು ಇದು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರೋಸ್ ಗುಲ್ಕನ್ ಜೊತೆಗೆ ಡ್ರೈ ಫ್ರೂಟ್ಸ್ನ ಕೂಡ ನಾವು ಹಾಕಿ ಒಂದು ಪ್ರಿಪ್ರೇಷನ್ ಮಾಡ್ತಿದ್ದೀವಿ. ರೋಸ್ ಗುಲ್ಕನ್ ವಿತ್ ಡ್ರೈ ಫ್ರೂಟ್ಸ್ ಅಂತ ಹೇಳಿ ಮಕ್ಕಳಿಗೆ ಗುಲ್ಕನ್ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸು ತಗೊಳ್ಳುವಾಗ ಅದರಲ್ಲಿ ಅವ್ರಿಗೊಂದು ಶಕ್ತಿ ಸಿಗತ್ತೆ, ಒಂದು ಎನರ್ಜಿ ಸಿಗತ್ತೆ, ಹಾಗಾಗಿ ಇಷ್ಟಪಟ್ಕೊಂಡು ತಿಂತಾರೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ ರೋಸ್ ಗುಲ್ಕನ್ ಅನ್ನು ಎಡ್ವರ್ಡ್ ರೋಸ್ ಅನ್ನೋ ಒಂದು ವೆರೈಟಿ ಆಫ್ ರೋಸ್ ಇದೆ, ಆ ರೋಸ್ ಅಲ್ಲಿ ಹೆಚ್ಚಿನ ಮೆಡಿಸಿನಲ್ ಪ್ರಾಪರ್ಟಿ ಏನು ಔಷಧಿ ಗುಣ ಅದರಲ್ಲಿ ತುಂಬಾ ಇರುತ್ತೆ. ಎಲ್ಲಾ ರೀತಿ ಕಲರ್ಫುಲ್ ರೋಸ್ ತಗೊಂಡು ಮಾಡೋದು ಆಗೋದಿಲ್ಲ. ಎಡ್ವರ್ಡ್ ರೋಸ್ ಅಂತ ಏನಿದೆ ಅದು ನಮ್ಮ ಗಾರ್ಡನ್ ಅಲ್ಲಿ ನಾವು ಆ ಎಡ್ವರ್ಡ್ ರೋಸ್ ಅನ್ನ ಅಂತ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀವಿ. ಸೊ ಅಲ್ಲಿ ನಮ್ಗೆ ಫ್ಲವರ್ಸ್ ಸೀಸನ್ ಇರುವಾಗ ಫ್ಲವರ್ಸ್ ಬರುತ್ತೆ. ಸೊ ಅದರಿಂದನೇ ನಾವು ಇಲ್ಲಿ ಗುಲ್ಕನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇದು ಉಷ್ಣತೆ ಕಡಿಮೆ ಮಾಡೋದಕ್ಕೆ ಮತ್ತು ದೇಹದಲ್ಲಿನ ಕೆಲವೊಂದು ಸಲ ಸುಸ್ತು ಇರುತ್ತೆ, ಏನೋ ಒಂದು ಟೆನ್ಷನ್ ಇರುತ್ತೆ, ಸೊ ಆವಾಗ ಇದನ್ನ ತಗೊಳ್ಳುವಾಗ ಏನೋ ಒಂದು ಖುಷಿ ಸಮಾಧಾನ, ಒಂದು ಸ್ವೀಟು ಒಂದು ಸ್ವೀಟ್ ಆಗೂ ಇದೆ. ಏನಾದ್ರು ಜಾಮು ಅದನ್ನೆಲ್ಲ ಉಪಯೋಗಿಸೋ ಬದಲಿಗೆ ಈ ರೋಸ್ ಗುಲ್ಕನ್ನ ಹಾಕೊಂಡು ಬ್ರೆಡ್ಡು ಅಥವಾ ಏನು ದಿನನಿತ್ಯ ಫುಡ್ಡು ಇದೆ ಅದರ ಜೊತೆನಲ್ಲಿ ಇದನ್ನ ಉಪಯೋಗಿಸೋದ್ರಿಂದ ಔಷಧಿ ಗುಣನೂ ಬರುತ್ತೆ, ಆರೋಗ್ಯನೂ ಚೆನ್ನಾಗಾಗತ್ತೆ, ಜೊತೆಗೆ ನಮ್ಮದೇ ಔಷಧಿಯನ್ನ ನಾವು ಉಪಯೋಗಿಸ್ತಾ ಇದ್ದೀವಿ, ನಮ್ಮ ದೇಶದ ಒಂದು ಉತ್ಪನ್ನವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅನ್ನೋ ಒಂದು ಸಮಾಧಾನ ಸಹ ಇರುತ್ತೆ.